ಪ್ರಜ್ಞೆ ಪ್ರದರ್ಶನವನ್ನು ತಗೊಂಡಿದ್ದೀವಿ. ಇದು ಮೊದಲನೇ ಅಧ್ಯಾಯ. 50,000 ಮಕ್ಕಳು ಒಟ್ಟಿಗೆ ಯೋಗ ಮತ್ತು ಧ್ಯಾನ ಮಾಡತಕ್ಕಂಥದ್ದು ಅಸಾಧ್ಯವಾಗಿರ್ತಕ್ಕಂಥ ಮಾತು. ಸ್ಕೌಟ್ ಗೈಡ್ನ ಇತಿಹಾಸದಲ್ಲಿ ದಾಗಿ ಆ ಕೊನೆಯ ದಿನದ ಸರ್ವಧರ್ಮ ಪ್ರಾರ್ಥನೆಗೆ ಮುಂಚೆ ನಡೆದಂತಹ ಯೋಗ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ, ಅದ್ಭುತವಾದ ಕಾರ್ಯಕ್ರಮ ಅದು ನೋಡ್ತೀವಿ. ಇದು ಪಾಸಿಟಿವ್ ಆಸ್ಪೆಕ್ಟ್ ಗಳನ್ನ ನಾನು ಹೇಳ್ತಾ ಇದ್ದೇನೆ. ಸಾಯಂಕಾಲದ ಕಾರ್ಯಕ್ರಮ, ಪ್ರಪಂಚದ ಅದ್ವಿತೀಯ ಸಂಗೀತಗಾರರು ಬಂದಿದ್ರು ಮತ್ತು 100 ಜನ ಫೋಟೋಗ್ರಾಫರ್ಸ್ ಅನ್ನು ಕರೆಸಿದ್ರು. ಅದಕ್ಕೊಂದು ಕಾಂಪಿಟೇಷನ್ ಇಟ್ಟಿದ್ರು. ಇದೆಲ್ಲ ಬೇರೆಯವ್ರ ಕೈಯಲ್ಲಿ ಸಾಧ್ಯ ಮಾಡಕ್ ಆಗೋದಿಲ್ಲ. ಇವತ್ತು 61,000 ಭಾಗವಹಿಸಿರ್ತಕ್ಕಂಥ ಜನಗಳ ಬಗ್ಗೆ ಇದ್ರ ಕೀರ್ತಿ ಡಾಕ್ಟರ್ ಮೋಹನ್ ಆಳ್ವಾರ್ ಅವರಿಗೆ. ನನ್ನ ಕರ್ತವ್ಯ, ನನ್ನ ಧರ್ಮ, ನನಗೆ ಸನ್ಮಾನ ಮಾಡ್ತೀನಿ. ಮೋಹನ್ ಒಳಗವ್ರಿಗೆ ಯಾರು ಸನ್ಮಾನ ಮಾಡ್ತಾರೆ? ಅವ್ರ ಪಾಪ ಕೂತ್ಕೊಂಡು ಅವ್ರ ಕೆಲಸ ಅವ್ರು ಮಾಡ್ತಾರೆ. ವಿಷಯ ಹೇಳ್ತಾ ಇದ್ದೆ. ಜಾಂಬೂರಿಯಿಂದ ಮುಂದೇನು ಅನ್ನೋ ಪ್ರಶ್ನೆ ಬರ್ತದೆ. ಜಾಂಬೂರಿ ಆತ ಮುಂದೇನು ಈ ಪ್ರಶ್ನೆ ನಿಮ್ಮೆಲ್ಲರಿಗೂ ಬಂದಿದ್ದ. ನಮ್ಮ ಕರ್ತವ್ಯ ಇದೆ, ಮುಂದೆ ಸ್ಕೌಟ್ ಗೈಡ್ಸ್ ಅನ್ನ ಬೆಳೆಸ್ಬೇಕು. ಯಾವ ಹಂತದಲ್ಲಿ ಬೆಳೆಸ್ಬೇಕು ಇದು ಬಹಳ ಮುಖ್ಯವಾಗಿರ್ತಕ್ಕಂಥ. ನನಗೆ ನಾರಾಯಣ ಸ್ವಾಮಿ ಹೇಳಿದಾಗ ಡೇಟ್ ಅನೌನ್ಸ್ ಮಾಡಪ್ಪ ಅಂತ ಹೇಳ್ತೇನೆ. ನಾನು ಕಬ್ಬು ಗುರು ಉತ್ಸವ ಮಾಡ್ತೀನಿ ಅಂತ ಹೇಳಿ ಬೆಳೆಯೋ ಪೈರು ಮೊಳಕೆ. ಆ ಕಪ್ ಮತ್ತು ಗುಲ್ಬರ್ಗೆ ಎಷ್ಟು ನೀವು ಡಿಸಿಪ್ಲಿನ್ ಹೇಳ್ಕೊಡ್ತೀರಾ ಅಷ್ಟು ಸಹಿತ ನಿಮ್ಮ ಕಣ್ಣಿನ ನೀರು ಬರ್ತದೆ. ಆ ಮಕ್ಕಳು ಅದರಲ್ಲಿ ಇರೋದನ್ನು ನೋಡ್ತಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರದವರು ನಮಗೊಂದು ಆಗ್ರಹ ಕೊಟ್ಟರು, ನೀವು ಅಂಗನವಾಡಿ ಕಾರ್ಯಕರ್ತರಿಗೆ ಬನ್ನಿ ಆಂಟಿ ತರಬೇತಿಯನ್ನು ಕೊಡಬೇಕು ಅಂತ ಹೇಳಿ. 7 ಜಿಲ್ಲೆಗಳಲ್ಲಿ ನಾವು ಬನ್ನಿ ಆಂಟಿ ತರಬೇತಿಗಳನ್ನು ಸುಮಾರು 8,000 ಜನ ಅಂಗನವಾಡಿ ಕಾರ್ಯಕರ್ತರಿಗೆ ಈಗಾಗಲೇ ಮಾಡಿದ್ದೀವಿ. ಜಾಂಬೂರಿ ಸಂದರ್ಭದಲ್ಲೂ ಮಾಡಿದ್ದೇವೆ. ನನಗೆ ಸಂತೋಷ ಎಲ್ಲ ಆಗ್ತದೆ ಅಂದರೆ ಬಾಗಲಕೋಟೆ ಅಂತ ಒಂದು ಜಿಲ್ಲೆಯಲ್ಲಿ ಒಂದು ಲಂಬಾಣಿ ತಾಂಡದಲ್ಲಿರ್ತಕ್ಕಂಥ ಅಂಗನವಾಡಿಯಲ್ಲಿ ಡಿಪಿ ಎಕ್ಸಸೈಸ್ಗಳನ್ನು ನಮ್ಮ ಕಬ್ ಫ್ರೆಂಡ್ ಗುರು ಮಾಡ್ತಾ ಇದ್ದೀವಿ. ಅಲ್ಲಿಂದ ಡಿಸಿಪ್ಲಿನ್ ಬರ್ತದೆ. ನಮ್ಮ ರೋವರ್ ರೇಂಜರ್ಸ್ಗೆ ಇವೆಷ್ಟು ಸರ್ವಿಸ್ ಕ್ಯಾಂಪ್ಗಳನ್ನು ಮಾಡಿಸ್ತೀರಾ? ಎಷ್ಟು ಅವ್ರಿಗೆ ಜ್ಞಾನವನ್ನು ಸ್ಕಿಲ್ಗಳನ್ನು ಕಲಿಸ್ಕೊಡ್ತೀರಾ ಅಷ್ಟು ಸಹಿತ ಉಪಯೋಗ ಆಗ್ತದೆ. ಇವೆರಡೂ ಆಗಬೇಕಾಗಿರೋದು. ರೋವರ್ ರೇಂಜರ್ಸ್ ವಿಭಾಗ, ಕಬ್ ಫ್ರೆಂಡ್ ಗುರು ವಿಭಾಗ ಕಾನ್ಸಂಟ್ರೇಟ್ ಮಾಡಿದ್ರೆ ಇವೆಲ್ಲ ದೊಡ್ಡ ಮನಸ್ಸು ಮಾಡಬೇಕು. ಅಂತಾರಾಷ್ಟ್ರೀಯ ಜಾಂಬೂರಿಯಲ್ಲಿ ಭಾಗವಹಿಸ್ತಕ್ಕಂಥ ಭಾಗ್ಯ ಕೊರಿಯಾದಲ್ಲಿ ನಡೀತಾ ಇದೆ. ಆಗಷ್ಟೇ 2 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು ಹೋಗಿ ಬರಬೇಕಾ? ಕಷ್ಟದ ಕೆಲಸ. ಕರೋನಾ ಇದೆ ಅನ್ನೋ ಭಯ ಇದೆ. ಏನು ಇಲ್ಲದಂಗೆ ತಾಯಿ ಚಾಮುಂಡೇಶ್ವರಿಯ ಕೃಪೆಯಿಂದ ಕರ್ನಾಟಕ ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನೋದನ್ನ ಭಾರತ ದೇಶದ ಇತಿಹಾಸದಲ್ಲಿ ಇನ್ನೊಮ್ಮೆ ಇದನ್ನು ಮಾಡೋದು ಬಹಳ ಕಷ್ಟದ ಕೆಲಸ, ಬಹಳ ಕಷ್ಟದ ಕೆಲಸ. ನಾನು ಅಸಾಧ್ಯ ಅಂತ ಹೇಳೋದಿಲ್ಲ, ಕಷ್ಟದ ಕೆಲಸ. ಮುಂದೆ ಏನು ಮಾಡಬೇಕು? ಅವೆಲ್ಲ ಇದ್ದೀರಾ ಜಿಲ್ಲಾ ಮುಖ್ಯ ಆಯುಕ್ತರುಗಳು, ಜಿಲ್ಲೆಯ ಪದಾಧಿಕಾರಿಗಳು, ಮತ್ತೆ ನಮ್ಮ ಸ್ಥಳೀಯ ಸಂಸ್ಥೆಯ ಕಾರ್ಯದರ್ಶಿಗಳು, ಮೋಸ್ಟ್ ಇಂಪಾರ್ಟೆಂಟ್ ಸೆಕ್ಟರ್ ಅವರು, ನೀವುಗಳೆಲ್ಲ ತೀರ್ಮಾನ ಮಾಡಿ ಮುಂದೆ ಯಾವ ಕಾರ್ಯಕ್ರಮಗಳನ್ನು ಮಾಡಬೇಕು, ಯಾವ ರೀತಿ ಕಾರ್ಯಕ್ರಮಗಳನ್ನು ಕೊಡಬೇಕು. ಖಂಡಿತವಾಗಿ ಸಮಾಜ, ಸರ್ಕಾರ ಎಲ್ಲರೂ ಸಹಿತ ನಮಗೆ ಸಹಕಾರ ಮಾಡಿಕೊಡ್ತಾರೆ. ನನಗೆ ಯಾವುದೇ ರೀತಿಯ ಸಂಶಯನೂ ಸಹಿತ ಈ ವಿಚಾರದಲ್ಲಿ. ಇವತ್ತು ಈ ಕಟ್ಟಡ ಆದಮೇಲೆ ಕೋಲಾರದ ಸ್ಕೌಟ್ ಗೈಡ್ಸ್ಗೆ ಒಂದು ದೊಡ್ಡ ಹೊಸ ಸ್ವರೂಪವನ್ನು ನಾವು ಕೊಡ್ತಾ ಇದ್ದೇವೆ. ಅದಕ್ಕೆ ಅರ್ಥ ಆಗದೇ ಇರಬಹುದು, ಆದರೆ ಹೊರಗಡೆ ನೋಡ್ತಕ್ಕಂಥವರು ಇದನ್ನು ಕಲಿತಾರೆ. ಶಂಕರಪ್ಪನವ್ರು ಹೇಳಿದಾಗೆ ಶಿಕ್ಷಕರಿಲ್ಲ ಅಂದರೆ ಸ್ಕೌಟ್ ಗೈಡ್ಸ್ ಇಲ್ಲ. ಅದು ಅಂಗನವಾಡಿ ಇರ್ಬೋದು, ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ, ಪ್ರೌಢಶಾಲೆ, ಪಿ ಯು ಸಿ, ಡಿಗ್ರಿ ಎಲ್ಲವೂ ಸಹಿತ ಶಿಕ್ಷಕರೇ ಶಿಕ್ಷಕರೇ. ಅದರಿಂದ ತಾವುಗಳೆಲ್ಲ ಅದನ್ನು ಮಾಡಿ ಶಿಕ್ಷ
ವಿಷಯಗಳು ಮನಸ್ಸು ಮಾಡಿದ್ರೆ ಮಾತ್ರ ಸ್ಪೋರ್ಟ್ಸ್ ಗೆ ಜೀವನ ಸಾಧ್ಯ ಅಂತ ಅನಿಸ್ಕೊಳ್ತಾ ರಾಜ್ಯ ಪ್ರಧಾನ ನಾಯಕರಿಗೆ ಧನ್ಯವಾದ ತಿಳಿಸ್ತಾ ಮನೆಯಲ್ಲಿ ಡಾಕ್ಟರ್ ಕೆ ಎನ್ ಮುಂಗುಳ ಅವರು ರೈತರಿಂದಲೇ ದುಡ್ಡೇಟ್ ಆಗಿರ್ತಕ್ಕಂಥವ್ರು ಅವರು ಪ್ರಮಾಣ ಪತ್ರ ಮುಖ್ಯ ಪ್ಲೀಸ್ ಫಸ್ಟ್ ರೈತರಿಂದಲೇ ದುಡ್ಡೇಟ್ ಆಗಿರ್ತಾರೆ ನಮ್ಮ ಜಿಲ್ಲೆಯವರು ಇವರು ಚಪ್ಪಾಳಿ ಮುಖಾಂತರ ಅವರಿಗೆ ಮತ್ತಷ್ಟು ಎಲ್ಲಿ ಜಿಲ್ಲಾ ಸಂಸ್ಥೆ ಕೋಲಾರ ವತಿಯಿಂದ ಎಲ್ಲರಿಗೂ ಸಹ ನಮ್ಮ ಹೃದಯಪೂರ್ವಕ ವಂದನೆಗಳನ್ನು